ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಮಾರ್ನಿಂಗ್ ವ್ಲಾಗ್. ಇವತ್ತು ಬೆಳಗಿನ ತಿಂಡಿಗೆ ವೆಜ್ ಮೈಕ್ರೋನಿ ಪಾಸ್ತಾ ಮಾಡ್ತಿದ್ದೀನಿ, ಹಾಗೆ ಇದರ ಜೊತೆಗೇ ಕುಂಬಳಕಾಯಿ ಪಾಯಸ ಸಹ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಹಾಗೆ ಇವತ್ತು ಸಂಡೇ ಆಗಿರೋದನ್ನ ಸ್ಪೆಷಲಾಗಿ, ಹೇಗೂ ಇವಾಗ ಶ್ರಾವಣ ಆಗಿರೋದು ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಅದಕ್ಕೆ ಪಾಸ್ತಾ ಮಾಡ್ತಿದ್ದೀನಿ. ನಾನಿಲ್ಲಿ ಎಲ್ಬೋ ಪಾಸ್ತಾ ತೊಗೊಂಡಿದ್ದೀನಿ, ಒಂದು ಕಪ್ ಅಷ್ಟು, 150 ಗ್ರಾಮ್ ಅಷ್ಟೈತೆ. ಹಾಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೇ ಒಂದು ಕ್ಯಾಪ್ಸಿಕಮ್ಮು, ಹಾಗೆ ಒಂದು ಟೊಮೊಟೊ, ಹಾಗೆ ಒಂದು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ. ನಿಮ್ಮ ಮನೆಗೆ ಏನಾದ್ರು ಸ್ಪ್ರಿಂಗ್ ಆನಿಯನ್ ಸಿಕ್ತು ಅಂದರೆ ಸ್ಪ್ರಿಂಗ್ ಆನಿಯನ್ ಆ್ಯಡ್ ಮಾಡ್ಕೋಬೋದು. ಬೇಕರಿ ಇಲ್ಲಿ ಕ್ಯಾರೆಟು ಸಹ ಆ್ಯಡ್ ಮಾಡ್ಕೋಬೋದು, ಅದು ನಿಮ್ಮ ಆಪ್ಷನ್ ಅಷ್ಟೇ. ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸೋಕೆ ಇಟ್ಬಿಡಬೇಕು. ನಾವು ಡೈರೆಕ್ಟಾಗಿ ತಣ್ಣೀರಿಗೆ ಹಾಕೋಕ್ಕಾಗಲ್ಲ, ಪಾಸ್ತಾ ನೀರು ಕಾಯಿಸಿಬಿಟ್ಟೆ ಹಾಕ್ಕೋಬೇಕಾಗುತ್ತೆ. ನೀರು ಕಾಯ್ದಿದ್ದಾದಮೇಲೆ ಅದಕ್ಕೆ ಪಾಸ್ತಾ ಹಾಕ್ಕೊಂಡು ಅದನ್ನು ಕುದಿಸ್ಕೋಬೇಕು. ನಾವು ಈ ಥರ ಮುಟ್ಟಿದರೆ ಸಾಫ್ಟ್ ಆಗುತ್ತಲ್ಲ, ಅಲ್ಲಿವರೆಗೂ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದಬೇಕು, ಒಂದು 8 ರಿಂದ 10 ನಿಮಿಷ ಕುದಿಸ್ಕೋಬೇಕು. ಆವಾಗ ಪರ್ಫೆಕ್ಟಾಗಿ ಬೇಯ್ದಿರುತ್ತೆ. ಈ ಥರ ನಾವು ಕೈಯಿಂದ ಮುಟ್ಟಿದ ತಕ್ಷಣ ಅದು ಸಾಫ್ಟಾಗಿ ಆಗಿದರೆ ಪರ್ಫೆಕ್ಟಾಗಿ ಬೇಯ್ದಿದೆ ಅಂತ. ಅದನ್ನು ಇವಾಗ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಸ್ಟ್ರೈನ್ ಮಾಡಿ ಇಟ್ಕೊಳ್ಳೋಣ. ಈಗ ಪಾಸ್ತಾ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ 8 ರಿಂದ 9 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ಹಾಗೆ ಆಯಿಲ್ ಬಿಸಿ ಆದಮೇಲೆ ಸಣ್ಣಕ್ಕೆ ಕಟ್ ಮಾಡಿಟ್ಟಂಥ ಈರುಳ್ಳಿ ಹಾಕ್ಕೊಂಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದ್ರು ಮಾಡೋಂಗಿದ್ರೆ ಹಾಗೆ ಎಲ್ಲ ಪದಾರ್ಥಗಳು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ ಮಾಡ್ತಿರೋದು 150 ಗ್ರಾಮ್ ಅಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಆ 150 ಗ್ರಾಮ್ಗೆ ಇದು ಮೆಸರ್ಮೆಂಟು ಕರೆಕ್ಟಾಗಿ ಆಗುತ್ತೆ. ಹಾಗೆ ಈಗ ಒಂದು 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಹಾಗೆ ಕ್ಯಾಪ್ಸಿಕಮ್ಮು, ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇನ್ನೂ ಬೇಕಿದ್ರೆ ನಿಮ್ಗೆ ಏನಾದ್ರು ತರಕಾರಿ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಇಲ್ಲಿ ಕ್ಯಾರೆಟ್ ಆಗಿರ್ಬೋದು, ಇಲ್ಲ ಕೋಸು ಏನಾದ್ರು ಆ್ಯಡ್ ಮಾಡ್ಕೋಬೋದು, ಇಲ್ಲ ಬೀನ್ಸು ಸಹ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಜಸ್ಟ್ ಲೈಟಾಗಿ ಇದು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಇಲ್ಲಿ ಬೇಕರೆ ಪೆಪ್ಪರ್ ಪೌಡರು ಸಹ ಆ್ಯಡ್ ಮಾಡ್ಕೋಬೇಕು. ನಿಮ್ಗೇನಾದ್ರು ಖಾರದ ಪುಡಿ ಬೇಡ, ಸ್ಪೈಸಿ ಸ್ವಲ್ಪ ಕಮ್ಮಿ ಇರಬೇಕು ಅಂತಂದರೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೋಬೋದು. ಹಾಗೆ ಟೊಮೊಟೊ ಸಾಸ್ನ ಸೇರಿಸ್ಕೊಂಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿಟ್ಟಂಥ ಸ್ಪೈಸಸ್ ಎಲ್ಲ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲನ್ನು ಸೇರಿಸ್ಕೊಂಬಿಟ್ಟು ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಪಾಸ್ತಾನ ಸಿಂಪಲ್ಲಾಗೆ ಮಾಡ್ಕೊಬಿಡ್ಬೋದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಇಲ್ಲ ಬೆಳಗಿನ ತಿಂಡಿಗೆ ಈ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನಾವು ಡೈಲಿ ಒಂದೇ ರೈಸ್ ಬತ್ತು ಪಲಾವ್ ಈ ಥರ ಮಾಡ್ತಿರ್ತೀವಲ್ಲ, ಸೊ ಅವಾಗವಾಗ ಈ ಥರ ಚೇಂಜಸ್ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನಮಗೂ ಸ್ವಲ್ಪ ತಿನ್ನಕ್ಕೂ ಇಂಟ್ರೆಸ್ಟ್ ಆಗಿರುತ್ತೆ. ಈಗ ನಾವು ಬೇಯಿಸಿಟ್ಟಂಥ ಪಾಸ್ತಾ ಹಾಕ್ಕೊಂಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಪಾಸ್ತಾ ಹಾಕಿದ್ಮೇಲೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಂದು ಜಸ್ಟ್ 1-2 ನಿಮಿಷ ಐ ಫ್ಲೇಮಲ್ಲೇ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಪಾಸ್ತಾ ರೆಡಿಯಾಗುತ್ತೆ. ನಿಮ್ಮ ಮನೆಗೆ ಏನಾದ್ರು ಸ್ಪ್ರಿಂಗ್ ಆನಿಯನ್ ಸಿಕ್ತು ಅಂತಂದರೆ ಈ ಕೊತ್ತಂಬರಿ ಜೊತೆಗೆ ಸ್ಪ್ರಿಂಗ್ ಆನಿಯನ್ ಸಹ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬರೀ ಕೊತ್ತಂಬರಿನೂ ಸಹ ಹಾಕ್ಕೋಬೋದು. ಇಲ್ಲ ನಿಮ್ಗೇನಾದ್ರು ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತಂದರೆ ಟೊಮೊಟೊ ಸ್ವಲ್ಪ ಟೊಮೊಟೊ ಸಾಸ್ನ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಡಿ. ಸ್ಪೈಸಿ ಕಮ್ಮಿ ಬೇಕು ಅಂತಂದರೆ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚಿಲ್ಲಿ ಪೌಡರ್ ಸ್ಕಿಪ್ ಮಾಡಿದ್ರೆ ಆಗುತ್ತೆ. ಸೊ ನಮಗೆ ಟೇಸ್ಟ್ಗೆ ಅನುಗುಣವಾಗಿ ಯಾವ ರೀತಿ ಬೇಕಿದ್ರು ಮಾಡ್ಕೋಬೋದು. ಈ ಥರ ಸಿಂಪಲ್ಲಾಗೇ ಪಾಸ್ತಾ ಮಾಡ್ಕೋಬೋದು, ಬಟ್ ಬಿಸಿ ಬಿಸಿ ತಿನ್ನಬೇಕು, ಸೂಪರಾಗಿರುತ್ತೆ. ಇದರ ಜೊತೆಗೆ ಟೊಮೊಟೊ ಸಾಸ್ ಜೊತೆಗೆ ಸೈಡ್ ಡಿಶ್ ಆಗಿದ್ದರೆ ಸೂಪರಾಗಿರುತ್ತೆ. ಬೇಕರು ಮಯೋನೇಸ್ ಜೊತೆಗೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರ ಸಿಂಪಲ್ ಮೆಥಡಲ್ಲೇ ಪಾಸ್ತಾನ ಮಾಡ್ಕೋಬೋದು. ಹಾಗೆ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ಲ ಪಾಸ್ತಾನ. ನಾವೆಲ್ಲನೂ ಹೋಗಬೇಕು ಅಂದಾಗ, ಇಲ್ಲ ಮಕ್ಕಳಿಗೆ ಸ್ಕೂಲ್ಗಿನ ಟೈಮ್ ಇಲ್ಲ ಅಂತಂದಾಗ ಈ ಥರ ಪಾಸ್ತಾ ಮಾಡ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ, ಬೇಗನೂ ಆಗ್ಬಿಡುತ್ತೆ. ಜಸ್ಟ್ ಒಂದು 10 ನಿಮಿಷಕ್ಕೆಲ್ಲ ಪಾಸ್ತಾ ರೆಡಿಯಾಗಿಬಿಡುತ್ತೆ. ಹಾಗೆ ಕುಂಬಳಕಾಯಿ ಪಾಯಸ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಕಡಾಯಿಗೆ ತುಪ್ಪ 1-2 ಸ್ಪೂನಷ್ಟು ಸೇರಿಸ್ಕೊಂಬಿಟ್ಟು ದ್ರಾಕ್ಷಿ ಗೋಡಂಬಿನ ಮೊದಲು ಫ್ರೈ ಮಾಡಿ ಇಟ್ಕೊಳ್ಳೋಣ. ನಾನು ತಗೊಂಡಿರುವಂಥ ಕುಂಬಳಕಾಯಿ ಇವತ್ತು ಸಿಹಿ ಕುಂಬಳಕಾಯಿ, ತುಂಬಾ ಚೆನ್ನಾಗಿರುತ್ತೆ. ಈ ಪಾಯಸ ಅಂತೂ ಎಷ್ಟು ಬೇಗ ಮಾಡ್ಬೋದು ಅಂತಂದರೆ ಒಂದು 10 ನಿಮಿಷಕ್ಕೆಲ್ಲ ಆಗ್ಬಿಡುತ್ತೆ. ಅಷ್ಟು ಸಿಂಪಲ್ ಪ್ರೊಸೆಸ್ಸಲ್ಲೇ ತಿಳಿಸ್ಕೊಡ್ತೀನಿ. ಕುಂಬಳಕಾಯಿ ಪಾಯಸ ಅಂತೂ ತುಂಬಾ ಬೇಗ ಆಗ್ಬಿಡುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ನಿಜ ಈ ಥರ ಪಾಯಸ ಮಾಡಿದ್ರೆ ನಾವು ಶಾವಿಗೆ ಪಾಯಸ ಮಾಡ್ತೀವಲ್ಲ, ಅದಕ್ಕಿಂತ ಈ ಥರ ಕುಂಬಳಕಾಯಿ ಪಾಯಸನೇ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸರಿ ಇಟ್ಕೊಂಬಿಟ್ಟು ಈಗ ಉಳಿದಂಥ ತುಪ್ಪಕ್ಕೇ ಬೇಕಾದ್ರೆ ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು. ಅದೇ ತುಪ್ಪಕ್ಕೇ ತುರಿದಿಟ್ಟಂಥ ಕುಂಬಳಕಾಯಿ ಇತ್ತಲ್ಲ, ಆ ಕುಂಬಳಕಾಯಿನ ಹಾಕ್ಕೊಂಬಿಟ್ಟು 1-3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಕುಂಬಳಕಾಯಿ ಬೇಗನೂ ಕುಕ್ ಆಗಿಬಿಡುತ್ತೆ, ತಿನ್ನಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಪಾಯಸ. ಹಾಗೆ ಈಗ 1 ಲೀಟ್ರಷ್ಟು ಹಸಿ ಹಾಲನ್ನ ಸೇರಿಸ್ಕೊಳ್ಳೋಣ. ಹಾಗೆ ಆ ಹಸಿ ಹಾಲು ಜೊತೆಗೆ 1/4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ. ಆ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು, ತುಂಬ ಸಾಫ್ಟಾಗಿ ಹಾಕಬೇಕು. ಈಗ ನೋಡ್ತಿದ್ದೀವಿ ನಾವು ತುರಿಬೇಕಾದ್ರೆ ಹಂಗಂಗೆ ಇರುತ್ತಲ್ಲ, ಅದು ಚೆನ್ನಾಗಿ ಕುದಿ ಬರಬೇಕು. ನಾವು ಮುಟ್ಟಿದರೆ ಆ ಥರ ಸಾಫ್ಟಾಗಿ ಫೀಲ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಬಿಡೋಣ. ನಿಮಗೆ ಇನ್ನೂ ಸ್ವಲ್ಪ ಇಲ್ಲಿ ಗಟ್ಟಿಯಾಗಿ ಬೇಕು ಅಂತಂದರೆ 1 ಸ್ಪೂನಷ್ಟು ರವೆನ, ಚಿರೋಟಿ ರವೆನ ಹುರಿದು ಬಿಟ್ಟು ಸೇರಿಸ್ಕೋಬೋದು. ಪಾಯಸ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಚಿರೋಟಿ ರವೆ ಸೇರಿಸೋದ್ರಿಂದ ಪಾಯಸ ಸ್ವಲ್ಪ ದಪ್ಪ ಬರುತ್ತೆ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಬಿಟ್ಟು ಹಾಗೆ 1 ಸ್ಪೂನಷ್ಟು ಇದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ
ಪರ್ಫೆಕ್ಟಾಗಿ ಕುಕ್ ಆಗಿದೆ ಪಾಯಸ ಅಂತೂ. ಬೇಕಿದ್ರೆ ಈ ಸ್ಟೇಜಲ್ಲೇ ನೀವು ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೋಬೋದು. ನಾನು ತುಪ್ಪನ ಕೊನೆಗೆ ಆ್ಯಡ್ ಮಾಡ್ತೀನಿ. ಈಗ ಒಂದು 5 ನಿಮಿಷ ಸಕ್ಕರೆ ಹಾಕಿದ ಮೇಲೆ ಕುದಿಯಾಕ್ಬಿಟ್ಬಿಡೋಣ. ನೀವು ನೋಡ್ತಿರ್ಬೋದು ಎಷ್ಟು ಕನ್ಸಿಸ್ಟೆನ್ಸಿ ತೆಳುವಾಗಿದೆ ಅಂತ. ಇದೇ ಥರ ಇದೆ, ನಾವು 2 ಡೇಸ್ ಇಟ್ಟರೂ ಗಟ್ಟಿ ಆಗಲ್ಲ. ಅಷ್ಟೇ ಈ ಥರ ಮಾಡೋದ್ರಿಂದ ಹಾಲು ಸಹ ಒಡೆಯಲ್ಲ. ಕೊನೆಗೆ ತುಪ್ಪದಲ್ಲಿ ಫ್ರೈ ಮಾಡಿದಂಥ ದ್ರಾಕ್ಷಿ ಗೋಡಂಬಿ ಹಾಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಇನ್ನೊಂದು 2 ನಿಮಿಷ ಕುದಿಸ್ಕೊಂಡು ಸ್ಟೌ ಆಫ್ ಮಾಡಿಕೊಂಡ್ರೆ ಕುಂಬಳಕಾಯಿ ಪಾಯಸ ರೆಡಿಯಾಗುತ್ತೆ. ಇದು ನಿಮಗೆ ಬೇಕಿದ್ರೆ ಬೆಲ್ಲ ಪ್ರೊಸೆಸ್ಸಲ್ಲೂ ಮಾಡ್ಬೋದು, ಬಟ್ ಬೆಲ್ಲ ಹಾಕಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಮತ್ತು ಬೆಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ. ಆ ಬೆಲ್ಲದ ಪಾಯಸ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಹಾಗೆ ನಿಜ ಸ್ವಲ್ಪ ಉಗುರು ಬೆಚ್ಚಿಗೆ ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸ ಅಂತೂ. ಈ ವಿಡಿಯೋ ನಾನು ಆಲ್ರೆಡಿ ನಿನ್ನೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡ್ಕೊಂಡು ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ, ಅಲ್ಲೂ ಸಹ ನೋಡ್ಬೋದು. ಈ ಕುಂಬಳಕಾಯಿ ಪಾಯಸ 2 ದಿನ ಬೇಕಾದ್ರೆ ಸ್ಟೋರೇಜ್ ಮಾಡ್ಕೋಬೋದು, ಬಟ್ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೇಕಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಪಾಯಸ ಎಲ್ಲ ರೆಡಿ ಮಾಡಿಕ್ಬಿಟ್ಟು ಮಧ್ಯಾಹ್ನಕ್ಕೂ ಸಹ ಇವಾಗ ಅಡುಗೆ ಮಾಡಿಕ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾರು ಮಾಡ್ಕೊಳ್ಳಿಕ್ಕೆ. ಮನೆಗೆ ಹೇಗೋ ಹಸಿ ಅಲಸಂದಿ ಕಾಳಿತ್ತು ಅದನ್ನೇ ಇವತ್ತು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಬೆಳ್ಳುಳ್ಳಿನ ಸುರಿದಿಟ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ, ಒಂದು ಟೊಮೊಟೊ. ಇಲ್ಲಿ ಬೇಕಿದ್ರೆ ಹುಣಸೆಹಣ್ಣ ಸ್ಕಿಪ್ ಮಾಡಿಬಿಟ್ಟು ಇನ್ನೊಂದು ಟೊಮೊಟೊನ ಆ್ಯಡ್ ಮಾಡ್ಕೋಬೋದು. ಇವತ್ತು ನಾನು ಮಾಡ್ತಿರೋಂಥ ಪ್ರೊಸೆಸ್ಸು ಹಳ್ಳಿ ಕಡೆ ಮಾಡ್ತಾರಲ್ಲ ಅದೇ ಥರನೇ ಮಾಡ್ತಿರೋದು, ತುಂಬಾ ಚೆನ್ನಾಗಿರುತ್ತೆ. ಹಸಿ ಅಲಸಂದಿ ಕಾಳು ಸೀಸನ್ ಬಂತು ಅಂತಂದರೆ ಅದೇ ಥರನೇ ಮಾಡೋದು. ಹಾಗೆ ಇದಕ್ಕೆ ಮೇನ್ ಅಲಸಂದಿ ಕಾಳು ಕಾಂಬಿನೇಷನ್ ಅಂತ ಅದನ್ನೊಂದು ತರಕಾರಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ ಮೇನ್ ಅಂತಂದರೆ ಬದನೆಕಾಯಿ ಮತ್ತು ಒಂದು ಆಲೂಗಡ್ಡೆ ಆ್ಯಡ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಬದನೆಕಾಯಿ ಇದ್ದರೆ ಬದನೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಆಲೂಗಡ್ಡೆ ಇದ್ದರೆ ಅದನ್ನು ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿದಂಥ ಈರುಳ್ಳಿ, ಟೊಮೊಟೊ ಹಾಗೆ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಬಿಟ್ಟು ಇದೇ ಜೊತೆಗೆ ನನಗೆ 1/4 ಚಮಚ ಅಷ್ಟು ಅರಶಿನ ಹಾಗೆ ಸಾಂಬಾರು ಪೌಡರ್ 1/2 ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿಟ್ಕೊಳ್ಳೋಣ. ಇನ್ನೂ ಈ ಹಸಿ ಅಲಸಂದಿ ಕಾಳು ಗೊಜ್ಜು ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಆ ಗೊಜ್ಜು ಅಂತೂ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಹಾಗೆ ಸಪ್ಪೆ ನೀರು ಮಾಡಿದಾಗೂ ತುಂಬಾ ಚೆನ್ನಾಗಿರುತ್ತೆ. ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಮಾಡಿ ತೋರಿಸ್ತೇನೆ. ಈಗ ಮಸಾಲೆ ಸಹ ರೆಡಿಯಾಗಿದೆಯಲ್ಲ. ಈಗ ಸಾರಿಗೆ ಒಗ್ಗರಣೆಗೆ 1/2 ಈರುಳ್ಳಿ ಹಾಗೆ 1/2 ಟೊಮೊಟೊನ ಕಟ್ ಮಾಡಿ ಇಟ್ಕೊಳ್ಳೋಣ. ನಾವು ಸಾರು ಮಾಡಬೇಕಾದ್ರೆ ಈ ಥರ ಈರುಳ್ಳಿ ಮತ್ತು ಟೊಮೊಟೊ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಕರಿ ಮೊದಲೇ ಅಲಸಂದಿನ ಬೇಯಿಸ್ಕೊಂಬಿಟ್ಟು ಆಮೇಲೆ ಸಾರಿಗೆ ಒಗ್ಗರಣೆ ಮಾಡ್ಕೋಬೋದು. ಇವತ್ತು ನಾನು ತೋರಿಸಿರೋಂಥ ಪ್ರೊಸೆಸ್ಸು ಹಳ್ಳಿ ರೀತಿ ಆಗಿರೋದನ್ನ ಎಲ್ಲ ಒಂದೇ ಸಲನೇ ಒಗ್ಗರಣೆ ಮಾಡಿ ಇಕ್ಬಿಡ್ತೀವಿ, ಬೇಗನೆ ಆಗ್ಬಿಡುತ್ತೆ, ನಮಗೆ ಟೈಮು ಸಹ ಸೇವ್ ಆಗುತ್ತೆ, ಬೇಗನೂ ಅಡುಗೆ ಆಗ್ಬಿಡುತ್ತೆ. ಈಗ ಸಾರು ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 4-5 ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡ ಮೇಲೆ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ 1/4 ಚಮಚ ಅಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಇಲ್ಲಿ ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಏನಾದ್ರು ಮಾಡ್ತಿದ್ದೀರಾ ಅಂತಂದರೆ ಮಸಾಲೆ ರುಬ್ಕೋಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಮಾಡ್ತಿರೋಂಥ ಬರೀ 3 ವಾರ್ಗೆ ಆಗೋಷ್ಟು, ಒಂದು ಟೈಮ್ಗೆ ಆದರೆ ಸಾಕು ಅಂತ ಹೇಳ್ಬಿಟ್ಟು ಈಗ ನಾನು ಅದೇ ಮಾಡ್ತಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಗೆ ಕರಿಬೇವು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನೋ, ಜಸ್ಟ್ ಲೈಟಾಗಿ ಫ್ರೈ ಆದರೆ ಸಾಕು. ಹಾಗೆ ಇನ್ನು ಅಲಸಂದಿ ಕಾಳನ್ನ ಒಂದ್ಸಲ ವಾಶ್ ಮಾಡಿಬಿಟ್ಟು ಈಗ ಅದನ್ನು ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆ ಥರ ಅಲಸಂದಿ ಕಾಳು ಆಯಿಲಲ್ಲಿ ಫ್ರೈ ಮಾಡೋದು ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗೆ ನಿಮಗೆ ತಿನ್ನಬೇಕಾದ್ರೆ ಸ್ವಲ್ಪ ಹಸಿ ಸ್ಮೆಲ್ಲು ಬರೋದಿಲ್ಲ. ಇದರ ಜೊತೆಗೇ ಬದನೆಕಾಯಿ ಹಾಗೆ ಆಲೂಗಡ್ಡೆನ ಸೇರಿಸ್ಕೊಂಬಿಟ್ಟು 1-2 ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಂಥ ಮಸಾಲೆ ಇತ್ತಲ್ಲ ಆ ಮಸಾಲೆನೂ ಹಾಕ್ಕೊಳ್ಳೋಣ. ಹಾಗೆ ನಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ಅನ್ಸಿದ್ರೆ ಸಾರು ಸ್ವಲ್ಪ ತೆಳುವಾಗಬೇಕಂದ್ರೆ ತೆಳುವಾಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಉಪ್ಪು ಕರೆಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ರೈಸ್ಗಾದರೆ ಸ್ವಲ್ಪ ಸಾರು ತೆಳುವಾಗೇ ಇರಬೇಕು, ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ನನಗೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಂತ ಅನಿಸ್ತಾ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ನಾನು ರೈಸ್ ಜೊತೆಗೆಲ್ಲ ಮಾಡ್ಕೊತಿರೋದು ಅದಕ್ಕೆ ಸ್ವಲ್ಪ ಸಾರು ತೆಳುವಾಗೇ ಮಾಡ್ಕೊತಿದ್ದೀನಿ. ಹಾಗೆ ಈಗ ಮುಚ್ಚಳ ಹಾಕಿಬಿಟ್ಟು 1 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು, ಸಾರು ಸಹ ರೆಡಿಯಾಗುತ್ತೆ. ಆಮೇಲೆ ಕುಕ್ಕರ್ ಪೂರ್ತಿ ತಣ್ಣಗಾದಮೇಲೆ ಮುಚ್ಚಳ ತೆಗೆದುಬಿಟ್ಟು ಇನ್ನೊಂದು 5-10 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಈ ಸಾರು ಅಂತಲೇ ಅಲ್ಲ, ನಾವು ಯಾವುದೇ ಸಾರು ಕುಕ್ಕರಲ್ಲಿ ಮಾಡಿದಾಗ ಅದನ್ನು ಮುಚ್ಚಳ ತೆಗೆದು ಮತ್ತೆ 1-5 ನಿಮಿಷ ಕುದಿಸ್ಕೊಂಡ್ರೆ ಸಾರು ತುಂಬಾ ಚೆನ್ನಾಗಿರುತ್ತೆ. ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಗೆ ಆ ಥರ ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ. ಹಾಗೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.